ಪಂದ್ಯಕ್ಕೂ ಮುನ್ನ ಶುಭ್ಮನ್ ಗಿಲ್ ಅವರು ಆರ್ಸಿಬಿ ತಂಡಕ್ಕೆ ಹಾಕಿದರು ಬೆದರಿಕೆ. ನಂತರ ವಿರಾಟ್ ಕೊಹ್ಲಿ ಅವರು ಈ ರೀತಿ ಕೊಟ್ಟರು ತಕ್ಕ ಉತ್ತರ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಆರ್ಸಿಬಿ ತಂಡದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಆರ್ಸಿಬಿ ತಂಡ ಈಗ ಐಪಿಎಲ್ 2024ರಲ್ಲಿ ತನ್ನ 11ನೇ ಪಂದ್ಯವನ್ನು ಆಡಲಿದೆ ಹಾಗೂ ಇದಕ್ಕೂ ಮುನ್ನ ಆರ್ಸಿಬಿ ತಂಡ ಆಡಿದ 10 ಪಂದ್ಯಗಳಲ್ಲಿ 3 ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ ಆರ್ಸಿಬಿ ತಂಡ 10ನೇ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ಈಗ ಆರ್ಸಿಬಿ ತಂಡ ಪಾಯಿಂಟ್ಸ್ ಟೇಬಲ್ನಲ್ಲಿ 7ನೇ ಸ್ಥಾನದಲ್ಲಿರುವ ಗುಜರಾತ್ ವಿರುದ್ಧ ಆರ್ಸಿಬಿ ತಂಡ ತನ್ನ ಐಪಿಎಲ್ 2024ರ 11ನೇ ಪಂದ್ಯವನ್ನು ಮೇ 4ರಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಲಿದೆ. ಆದರೆ ಈ ಪಂದ್ಯಕ್ಕೂ ಮುನ್ನ ಗುಜರಾತ್ ತಂಡದ ನಾಯಕ ಶುಭ್ಮನ್ ಗಿಲ್ ಅವರು ವಿರಾಟ್ ಕೊಹ್ಲಿ ಹಾಗೂ ಆರ್ಸಿಬಿ ತಂಡಕ್ಕೆ ಬೆದರಿಕೆ ಹಾಕುವ ಮೂಲಕ ನಮ್ಮ ತಂಡದ ಬೌಲರ್ಗಳು ಆರ್ಸಿಬಿ ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳನ್ನು ಅದ್ಭುತವಾದ ಬೌಲಿಂಗ್ ನಿಂದ ಬಹಳ ಸುಲಭವಾಗಿ ಔಟ್ ಮಾಡುತ್ತಾರೆ. ಅದು ವಿರಾಟ್ ಕೊಹ್ಲಿ ಅವರಾಗಲಿ ಅಥವಾ ವಿಲ್ ಜಾಕ್ಸ್ ಅವರು ಆಗಲಿ. ಮತ್ತು ಅಷ್ಟೇ ಅಲ್ಲದೆ ನಾನು ಮುಂದಿನ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಶತಕವನ್ನು ಬಾರಿಸುವ ಮೂಲಕ ಆರ್ಸಿಬಿ ತಂಡದ ಪ್ರತಿಯೊಬ್ಬ ಬೌಲರ್ಗೂ ಬೆವರಿಳಿಸಿ ನನ್ನ ಮುಂದೆ ಮಂಡಿಯೂರುವಂತೆ ಮಾಡುತ್ತೇನೆ ಎಂದು ಹೇಳಿದರು. ಮತ್ತು ಗಿಲ್ ಅವರ ಈ ಮಾತುಗಳನ್ನು ವಿರಾಟ್ ಕೊಹ್ಲಿ ಅವರು ಕೇಳಿದ ನಂತರ ಇದಕ್ಕೆ ತಕ್ಕ ಉತ್ತರ ನೀಡಿದ ವಿರಾಟ್ ಕೊಹ್ಲಿ ಅವರು ಮಾತನಾಡುವ ಮೂಲಕ, ನಾವು ಯಾವ ತಂಡದ ಮುಂದೆ ಕೂಡ ಕಮ್ಮಿ ಇಲ್ಲ. ಈ ಬಾರಿಯ ಐಪಿಎಲ್ 2024ರಲ್ಲಿ ನಮ್ಮ ಆರ್ಸಿಬಿ ತಂಡ ಅಷ್ಟು ಉತ್ತಮವಾದ ಪ್ರದರ್ಶನವನ್ನು ನೀಡದೇ ಇದ್ದರೂ ಕೂಡ ಕಳೆದ ಕೆಲವು ಪಂದ್ಯಗಳಿಂದ ಉತ್ತಮವಾದ ಕಮ್ಬ್ಯಾಕ್ ಮಾಡಿರುವ ನಮ್ಮ ಆರ್ಸಿಬಿ ತಂಡದ ಬೌಲಿಂಗ್ ಲೈನ್ಅಪ್ ಹಾಗೂ ಬ್ಯಾಟಿಂಗ್ ಲೈನ್ಅಪ್ ಈಗ ಬಹಳ ಬಲಿಷ್ಠವಾಗಿದೆ ಮತ್ತು ನಿಮ್ಮ ತಂಡದ ಹತ್ತಿರ ಉತ್ತಮವಾದ ಬ್ಯಾಟ್ಸ್ಮನ್ಗಳಿದ್ದರೆ ನಮ್ಮ ಆರ್ಸಿಬಿ ತಂಡದಲ್ಲಿಯೂ ಕೂಡ ವಿಲ್ ಜಾಕ್ಸ್, ಗ್ಲೆನ್ ಮ್ಯಾಕ್ಸ್ವೆಲ್ ಹಾಗೂ ಡುಪ್ಲೆಸಿಸ್ ಅವರಂತಹ ಬಲಿಷ್ಠವಾದ ಆಟಗಾರರಿದ್ದಾರೆ. ಹಾಗೂ ಅಷ್ಟೇ ಅಲ್ಲದೆ ಸದ್ಯಕ್ಕೆ ನಮ್ಮ ಆರ್ಸಿಬಿ ತಂಡದ ಬೌಲರ್ಗಳು ಕೂಡ ಬಹಳ ಅಪಾಯಕಾರಿಯಾದ ಬೌಲಿಂಗ್ ಅನ್ನು ಮಾಡುತ್ತಿದ್ದಾರೆ ಹಾಗೂ ಈ ಬೌಲರ್ಗಳ ಮುಂದೆ ಈಗ ಗುಜರಾತ್ ತಂಡದ ಯಾವುದೇ ಬ್ಯಾಟ್ಸ್ಮನ್ ಶತಕವನ್ನು ಬಾರಿಸಲು ಸಾಧ್ಯವಿಲ್ಲ. ನಮ್ಮ ತಂಡವನ್ನು ನಾನೇ ಹೊಗಳಿದರೆ ಅದು ಸರಿಯಲ್ಲ. ಆದ್ದರಿಂದ ಮುಂದಿನ ಬರುವ ಪಂದ್ಯದಲ್ಲಿ ಗುಜರಾತ್ ತಂಡವನ್ನು ಹೀನಾಯವಾಗಿ ಸೋಲಿಸುವ ಮೂಲಕ ಶುಭ್ಮನ್ ಗಿಲ್ ಅವರ ಎಲ್ಲಾ ಪ್ರಶ್ನೆಗಳಿಗೆ ತಕ್ಕ ಉತ್ತರ ನೀಡುತ್ತೇವೆ ಎಂದು ಹೇಳಿದರು. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅವರು ಹೇಳಿದ ಪ್ರಕಾರ ಆರ್ಸಿಬಿ ತಂಡ ಗುಜರಾತ್ ನಂತಹ ಒಂದು ಬಲಿಷ್ಠ ತಂಡದ ವಿರುದ್ಧ ಪಂದ್ಯವನ್ನು ಗೆಲ್ಲಬಹುದೋ ಇಲ್ಲವೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ತಿಳಿಸಿ.